मेरे लिए जो है, क्योंकि मैं आरसीबी, मेरी फेवरेट टीम है आईपीएल की, और क्योंकि विराट भी मेरे फेवरेट है। और ನಮಸ್ಕಾರ ವೀಕ್ಷಕರೇ, ಆರ್ಸಿಬಿ ಪರ ಪಾಕಿಸ್ತಾನದ ಮಾಜಿ ಆಟಗಾರ ಮೊಹಮ್ಮದ್ ಅಮೀರ್ ಅವರು ಮುಂದಿನ ಸೀಸನ್ ನಲ್ಲಿ ಕಣಕ್ಕಿಳಿಯುತ್ತಾರೆ ಎಂಬ ಸಾಕಷ್ಟು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡುತ್ತಿವೆ. ಆದರೆ ಈಗ ಇದರ ಬಗ್ಗೆ ಸ್ವತಃ ಮೊಹಮ್ಮದ್ ಅಮೀರ್ ಅವರೇ ಹೇಳಿಕೆ ನೀಡಿದ್ದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಹಾಗಾದರೆ ಮೊಹಮ್ಮದ್ ಅಮೀರ್ ಅವರು ಏನೆಲ್ಲ ಹೇಳಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವರಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಯಾರು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಸದ್ಯ ಪಾಕಿಸ್ತಾನದ ಯಾವುದೇ ಆಟಗಾರರಿಗೆ ಐಪಿಎಲ್ ನಲ್ಲಿ ಆಡಲು ಅವಕಾಶವಿಲ್ಲ. ಆದರೆ ಪಾಕಿಸ್ತಾನ ಮೂಲದ ಆಟಗಾರನಾಗಿರುವ ಮೊಹಮ್ಮದ್ ಅಮೀರ್ ಅವರು ಸದ್ಯ ಪಾಕಿಸ್ತಾನ ದೇಶವನ್ನು ತೊರೆದು ಇಂಗ್ಲೆಂಡ್ ನಲ್ಲಿ ವಾಸಿಸುತ್ತಿದ್ದು ಇಂಗ್ಲೆಂಡ್ ನ ಹುಡುಗಿಯೊಂದಿಗೆ ಮದುವೆಯನ್ನು ಸಹ ಮಾಡಿಕೊಂಡಿದ್ದಾರೆ. ಇದೇ ಕಾರಣದಿಂದ ಈಗ ಮೊಹಮ್ಮದ್ ಅಮೀರ್ ಅವರಿಗೆ ಇಂಗ್ಲೆಂಡ್ ದೇಶದ ನಾಗರಿಕತ್ವ ಇನ್ನೇನು ಕೆಲವೇ ದಿನಗಳಲ್ಲಿ ಸಿಗಲಿದ್ದು, ಇಂಗ್ಲೆಂಡ್ ನ ನಾಗರಿಕತ್ವ ಸಿಕ್ಕ ಬಳಿಕ ಮೊಹಮ್ಮದ್ ಅಮೀರ್ ಅವರು ಐಪಿಎಲ್ ನಲ್ಲಿ ಆಡಲು ಪೂರ್ತಿ ಪ್ರಮಾಣದಲ್ಲಿ ಅರ್ಹರಾಗಿರುತ್ತಾರೆ. ಈ ಬಗ್ಗೆ ಈಗ ಸ್ವತಃ ಹೇಳಿಕೆ ನೀಡಿರುವ ಮೊಹಮ್ಮದ್ ಅಮೀರ್ ಅವರು, ನಾನು ಸಾಕಷ್ಟು ವರ್ಷಗಳಿಂದ ಐಪಿಎಲ್ ನಲ್ಲಿ ಆಡಲು ಬಯಸುತ್ತಿದ್ದೇನೆ. ಐಪಿಎಲ್ ನಲ್ಲಿ ಆರ್ಸಿಬಿ ನನ್ನ ಫೇವರೇಟ್ ತಂಡವಾಗಿದೆ ಮತ್ತೆ ನಾನು ವಿರಾಟ್ ಕೊಹ್ಲಿ ಅವರ ದೊಡ್ಡ ಅಭಿಮಾನಿಯಾಗಿದ್ದೇನೆ. ನನಗೆ ಐಪಿಎಲ್ ನಲ್ಲಿ ಆಡಲು ಅವಕಾಶ ಸಿಕ್ಕರೆ ನಾನು ಆರ್ಸಿಬಿ ಪರ ವಿರಾಟ್ ಕೊಹ್ಲಿ ಅವರ ಜೊತೆ ಆಡಲು ಬಯಸುತ್ತೇನೆ ಎಂದು ಮೊಹಮ್ಮದ್ ಅಮೀರ್ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ವೀಕ್ಷಕರೇ, ಇದೇ ವರ್ಷ ಡಿಸೆಂಬರ್ ನಲ್ಲಿ ಮುಂದಿನ ಐಪಿಎಲ್ ಗಾಗಿ ಮಿನಿ ಆಕ್ಷನ್ ನಡೆಯಲಿದ್ದು ಅಲ್ಲಿ ಮೊಹಮ್ಮದ್ ಅಮೀರ್ ಅವರು ಮಿನಿ ಆಕ್ಷನ್ ಗಾಗಿ ತಮ್ಮ ಹೆಸರನ್ನು ನೋಂದಾಯಿಸುವ ಸಾಧ್ಯತೆ ಇದೆ. ಆದರೆ ಬಿಸಿಸಿಐ ಇವರಿಗೆ ಆಡಲು ಅವಕಾಶ ನೀಡುತ್ತೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಮೊಹಮ್ಮದ್ ಅಮೀರ್ ಅವರಿಗೆ ಐಪಿಎಲ್ ನಲ್ಲಿ ಆಡಲು ಅವಕಾಶ ನೀಡಬೇಕೋ ಬೇಡವೋ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.